ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬ್ಯಾಂಕಿಂಗ್ ಆ್ಯಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು ಸಬ್ಜೆಕ್ಟ್ ಬಿ ಎ ಮಕ್ಕಳಿಗಿರುವಂತಹ ಕುವೆಂಪು ಯೂನಿವರ್ಸಿಟಿ ಅಂಡರ್ಲ್ಲಿ ಓದುವಂತಹ ಬಿ ಬಿ ಎ ಮಕ್ಕಳಿಗೆ ತರ್ಡ್ ಸೆಮಿಸ್ಟರ್ ಅಂದರೆ ಸೆಕೆಂಡ್ ಇಯರಲ್ಲಿ ಓದುವಂತಹ ಮಕ್ಕಳಿಗೆ ಒಂದು ಸಬ್ಜೆಕ್ಟ್ ಇದೆ ದಟ್ ಈಸ್ ಕಾಲ್ಡ್ ಬಾಂಬ್ ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತೇಳಿ ಕೂಡ ಕರೀತಾರೆ ಅದರಲ್ಲಿ ನಾವು ಆಲ್ರೆಡಿ ಬ್ಯಾಂಕ್ ಅಂದರೆ ಏನು ಬ್ಯಾಂಕಿನ ಮೀನಿಂಗು ಫಂಕ್ಷನ್ಸು ಅದೇ ರೀತಿ ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸಸಲ್ಲಿ ಪ್ರಿವಿಯಸ್ ಸೆಷನ್ಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಟೈಪ್ಸ್ ಆಫ್ ಅಕೌಂಟ್ಸ್ ಟೈಪ್ಸ್ ಆಫ್ ಅಕೌಂಟ್ಸ್ ಅಥವಾ ಬ್ಯಾಂಕ್ ಅಕೌಂಟ್ಸ್ ಬ್ಯಾಂಕ್ ಅಕೌಂಟ್ಸ್ ಅಂತ ಅಂದರೆ ಏನು ಮತ್ತು ಯಾವ ರೀತಿಯಾದಂಥ ವಿಧಗಳಿದ್ದಾವೆ ಟೈಪ್ಸ್ ಇದ್ದಾವೆ ಅಂಥೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಆರ್ ಮೇಜರ್ಲಿ ಫೋರ್ ಟೈಪ್ಸ್ ಆಫ್ ಅಕೌಂಟ್ಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಕರೆಂಟ್ ಅಕೌಂಟ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಆ್ಯಂಡ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಈ ರೀತಿಯಾಗಿ ಮೇಜರಾಗಿ ಫೋರ್ ಟೈಪ್ ಆಫ್ ಅಕೌಂಟ್ಗಳನ್ನು ನಾವು ತೆರೆಯಬಹುದು ನಮ್ಮ ಒಂದು ಡೇ ಟು ಡೇ ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕು ಒಬ್ಬ ಇಂಡಿವಿಜುವಲ್ ಪರ್ಸನ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಒಂದು ಆರ್ಗನೈಜೇಷನ್ ಇರ್ಬೋದು ಒಂದು ಗೌರ್ನಮೆಂಟ್ ಇರ್ಬೋ ಇರ್ಬೋದು ಯಾರೇ ಒಬ್ಬರು ತಮ್ಮ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ದುಡ್ಡನ್ನು ಡೆಪಾಸಿಟ್ ಮಾಡಬೇಕು ಅದೇ ರೀತಿ ದುಡ್ಡನ್ನು ಬಿಡಿಸ್ಕೊಳ್ಬೇಕು ವಿತ್ಡ್ರಾ ಮಾಡಬೇಕು ಅನ್ನೋ ಅನ್ನುವಂಥವರು ಆ ಒಂದು ಬ್ಯಾಂಕಲ್ಲಿ ಅಥವಾ ಆ ಒಂದು ಬ್ರಾಂಚಲ್ಲಿ ಖಾತೆಯನ್ನು ಹೊಂದಿರಬೇಕಾಗುತ್ತೆ ಅಕೌಂಟನ್ನು ಹೊಂದಿರಬೇಕಾಗುತ್ತೆ ಹಾಗಾದರೆ ಇನ್ನು ನೆಕ್ಸ್ಟ್ ಸೆಷನಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ ಯೂನಿಟ್ ತ್ರೀ ದಟ್ ಈಸ್ ಬ್ಯಾಂಕ್ ಅಕೌಂಟ್ಸ್ ಅಂತೇಳಿ ನಿಮಗೆ ಇರುವಂತಹ ಒಂದು ಚಾಪ್ಟರ್ ನೇಮ್ ಆ್ಯಂಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಇನ್ ಆರ್ ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಬಿನ್ ಡಿಸ್ಕಸ್ಡ್ ರಿಗಾರ್ಡಿಂಗ್

ಕರೆಂಟ್ ಅಕೌಂಟ್ಸ್ ಕರೆಂಟ್ ಅಕೌಂಟ್ಸ್ ಅಂದರೆ ಏನು ಕರೆಂಟ್ ಅಕೌಂಟ್ಸನ್ನು ಮೀನಿಂಗು ಅದೇ ರೀತಿ ಕರೆಂಟ್ ಅಕೌಂಟ್ಸನ್ನ ಫೀಚರ್ಸನ್ನು ನಾವು ಈ ಒಂದು ಸೆಷನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ದಯಮಾಡಿ ವಾಚ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಾಮೆಂಟಲ್ಲಿ ಹಾಕ್ಬೋದು ಸ್ನೇಹಿತರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೂಡ ನಾವು ಹೇಳ್ಬೋದು ವಾಟ್ ಡು ಮೀನ್ ಬೈ ಕರೆಂಟ್ ಅಕೌಂಟ್ ಆ್ಯಂಡ್ ದ ಫೀಚರ್ಸ್ ಆಫ್ ಕರೆಂಟ್ ಅಕೌಂಟ್ ಅಂತ ನಮ್ಮ ಪರೀಕ್ಷೆಯಲ್ಲಿ ಏನಾದರೂ ಕ್ವಶನ್ ರೈಸ್ ಆಗ್ಬೋದು ಫೈವ್ ಮಾರ್ಕ್ಸ್ ಆರ್ ಸೆಕ್ಷನ್ ಬಿನಲ್ಲಿ ಟೆನ್ ಮಾರ್ಕ್ಸಿಗೆ ರೈಸ್ ಆಗ್ಬೋದು ಸ್ನೇಹಿತರೆ ಸೆಷನ್ ಔಟ್ಕಮ್ ನೀವು ಇದನ್ನು ಕಲ್ತಿದ ನಂತರ ಏನು ಗೊತ್ತಾಗುತ್ತೆ ಅಂದರೆ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದ ಅನಲೈಸ್ ದ ಕಾನ್ಸೆಪ್ಟ್ ಆಫ್ ಕರೆಂಟ್ ಅಕೌಂಟ್ ಆ್ಯಂಡ್ ಫೀಚರ್ಸ್ ಆಫ್ ಕರೆಂಟ್ ಅಕೌಂಟ್ ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ ನಂತರ ಕರೆಂಟ್ ಅಕೌಂಟ್ ಅಂದರೆ ಏನು ಮತ್ತು ಕರೆಂಟ್ ಅಕೌಂಟಿನ ಲಕ್ಷಣಗಳು ಏನು ಅಂತ ನೀವು ಕಲಿತಾ ಹೋಗ್ತಿ ತಿಳ್ಕೊಳ್ತೀರಾ ಓಕೆ ಲೆಟ್ಸ್ ವಿ ವಿಲ್ ಡಿಸ್ಕಸ್ ದ ಮೀನಿಂಗ್ ಆಫ್ ಕರೆಂಟ್ ಅಕೌಂಟ್ ವಾಟ್ ಈಸ್ ಮೀನ್ಡ್ ಬೈ ಎ ಕರೆಂಟ್ ಅಕೌಂಟ್ ಬ್ಯಾಂಕಲ್ಲಿ ನಾವು ಕರೆಂಟ್ ಅಕೌಂಟ್ ಇದೆ ಕರೆಂಟ್ ಅಕೌಂಟ್ ಅಂತ ಹೇಳ್ತಾರಲ್ವಾ ದಿಸ್ ಇಸ್ ಒನ್ ಟೈಪ್ ಆಫ್ ಅಕೌಂಟ್ ಇದು ಒಂಥರವಾದಂಥ ಒಂದು ಖಾತೆ ಆಗಿರುತ್ತೆ ಈ ಖಾತೆಯನ್ನು ಯಾರು ತೆಗಿಬೋದು ಏನು ಫೀಚರ್ಸ್ ಇದೆ ಏನು ಲಕ್ಷಣಗಳಿದೆ ಏನೇನು ಲಿಮಿಟೇಷನ್ಸ್ ಇದೆ ಏನೇನು ಲಿಮಿಟ್ ಇದೆ ನಿಮ್ಮ ಟ್ರಾನ್ಸಾಕ್ಷನ್ ಲಿಮಿಟ್ ಅಂತ ಇರುತ್ತೆ ಅಥವಾ ಏನು ಇಂಟ್ರೆಸ್ಟ್ ಬರುತ್ತೆ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನಾವು ಈ ಒಂದು ಸೆಷನನ್ನು ಡಿಸ್ಕಸ್ ಮಾಡೋಣ ಕರೆಂಟ್ ಅಕೌಂಟ್ ಅಂದರೆ ಏನು ಯಾರು ಓಪನ್ ಮಾಡ್ಬೋದು ಅದೇ ರೀತಿ ಈ ಕರೆಂಟ್ ಅಕೌಂಟನ್ನು ಓಪನ್ ಮಾಡೋದರಿಂದ ಏನು ಫೀಚರ್ಸ್ ಇದೆ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಎಲ್ಲದನ್ನು ಕೂಡ ನಾವು ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ಕರೆಂಟ್ ಬ್ಯಾಂಕ್ ಕರೆಂಟ್ ಬ್ಯಾಂಕ್ ಅಕೌಂಟ್ ಆರ್ ವೆರಿ ಪಾಪ್ಯುಲರ್ ಅಮೌಂಟ್ ಕಂಪನೀಸ್ ಫರ್ಮ್ಸ್ ಪಬ್ಲಿಕ್ ಎಂಟರ್ಪ್ರೈಸಸ್ ಬಿಸ್ನೆಸ್ ಮ್ಯಾನ್ ವು ಜನ್ರಲಿ ಹ್ಯಾವ್ ಹೈಯರ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ವಿತ್ ದ ಬ್ಯಾಂಕ್ ದ ಕರೆಂಟ್ ಅಕೌಂಟ್ ಇನ್ಕ್ಲೂಡ್ಸ್ ಡೆಪಾಸಿಟ್ಸ್ ವಿತ್ ಡ್ರಾವಲ್ಸ್ ಆ್ಯಂಡ್ ಕಾಂಟ್ರಾ ಟ್ರಾನ್ಸಾಕ್ಷನ್ಸ್ ಸಚ್ ಅಕೌಂಟ್ಸ್ ಆರ್ ಆಲ್ಸೋ ಕಾಲ್ಡ್ ದ ಡಿಮ್ಯಾಂಡ್ ಡೆಪಾಸಿಟ್ ಅಕೌಂಟ್ ಅಂತ ಕರೀತಾರೆ ಡಿ ಡಿ ಅಥವಾ ಡಿಮ್ಯಾಂಡ್ ಡೆಪಾಸಿಟ್ ಅಕೌಂಟ್ ಅಂತ ಕೂಡ ಈ ಕರೆಂಟ್ ಅಕೌಂಟನ್ನು ಕರೀತಾರೆ ನಾರ್ಮಲಾಗಿ ಮೆಜಾರಿಟಿ ಈ ಒಂದು ಅಕೌಂಟನ್ನು ಯಾರು ಪ್ರಿಫರ್ ಮಾಡ್ತಾರೆ ಯಾರಿಗೆ ಈ ಒಂದು ಅಕೌಂಟನ್ನು ಓಪನ್ ಮಾಡಿಕೊಡ್ತಾರೆ ಬ್ಯಾಂಕ್ಗಳಲ್ಲಿ ಅಂದರೆ ಪ್ರೈವೇಟ್ ಇರ್ಬೋದು ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು ಗೌರ್ಮೆಂಟ್ ಬ್ಯಾಂಕ್ಸ್ ಇರ್ಬೋದು ಯಾವುದೇ ಬ್ಯಾಂಕಲ್ಲಿ ಹೋದರೂ ಕೂಡ ನೀವು ಕರೆಂಟ್ ಅಕೌಂಟನ್ನು ಓಪನ್ ಮಾಡುವಂಥವ್ರು ನಾರ್ಮಲಿ ಕಂಪನಿಯವರು ಓನರ್ಸ್ ಯಾರು ಕಂಪನಿಯನ್ನು ಸ್ಟಾರ್ಟ್ ಮಾಡಿದರೆ ರನ್ ಮಾಡಿದರೆ ಅವರು ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಇರ್ಬೋದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಇರ್ಬೋದು ಗೌರ್ನಮೆಂಟ್ ಇರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಇರ್ಬೋದು ಪಬ್ಲಿಕ್ ಎಂಟರ್ಪ್ರೈಸಸ್ ಇರ್ಬೋದು ಯಾರೇ ಆದರೂ ಕೂಡ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಮತ್ತು ಹೈ ಅಮೌಂಟಂದು ಹೈ ಅಮೌಂಟಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ಪ್ರತಿದಿನ ಕೂಡ ಅವರು ಮೋರ್ ದೆನ್ ತೌಸಂಡ್ ಮೋರ್ ದನ್ ಲ್ಯಾಕ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ಗಳು ಅವರ ಒಂದು ಬಿಸ್ನೆಸ್ಸಲ್ಲಿ ನಡೀತಾ ಹೋಗುತ್ತೆ ಕ್ಲೋಸ್ ಟುಗೆದರ್ ಏನಾಗುತ್ತೆ ವ್ಯವಹಾರಗಳು ಅನಾದ ವ್ಯವಹಾರ ನಡೆಯುತ್ತೆ ಅಂಥವ್ರು ಏನು ಮಾಡ್ತಾರೆ ಎಸ್ಪೆಷಲಿ ಬಿಸ್ನೆಸ್ ಮ್ಯಾನ್ ಇರ್ಬೋದು ಕಂಪನಿಗಳು ಅಥವಾ ಗೌರ್ಮೆಂಟು ಈ ಈ ಟೈಪ್ ಆಫ್ ಅಕೌಂಟನ್ನು ಓಪನ್ ಮಾಡ್ತಾರೆ ಕರೆಂಟ್ ಅಕೌಂಟ್ ಅಂಥೇಳಿ ಚಾಲ್ತಿ ಖಾತೆ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಚಾಲ್ತಿ ಖಾತೆ ಎ ಕರೆಂಟ್ ಅಕೌಂಟ್ ಕ್ಯಾನ್ ಬಿ ಓಪನ್ಡ್ ಇನ್ ಮೋಸ್ಟ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಎ ಕರೆಂಟ್ ಅಕೌಂಟ್ ಬೀಯಿಂಗ್ ಎ ಜೀರೋ ಅಕೌಂಟ್ ಈಸ್ ಜನರಲಿ ಅಸೋಸಿಯೇಟೆಡ್ ವಿತ್ ಹ್ಯೂಜ್ ಟ್ರಾನ್ಸಾಕ್ಷನ್ಸ್ ಆನ್ ಎ ರೆಗ್ಯುಲರ್ ಬೇಸಿಸ್ ಬಿಕಾಸ್ ಆಫ್ ದ ಫ್ಲೂಡಿಟಿ ಫ್ಲೂಡಿಟಿ ದಟ್ ದೀಸ್ ಅಕೌಂಟ್ಸ್ ಆಫ್ ಫಾರ್ ದೇ ಡೋಂಟ್ ಅರ್ನ್ ಎನಿ ಇಂಟ್ರೆಸ್ಟ್ ದೀಸ್ ಆಲ್ಸೋ ಯೂಶ್ಯಲಿ ಡೋ ನಾಟ್ ಕ್ಯಾರಿ ಎ ಲಿಮಿಟ್ ಆನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಈ ಕರೆಂಟ್ ಅಕೌಂಟ್ ಅನ್ನೋದು ಏನಪ್ಪ ಅಂತಂದರೆ ಇಟ್ಸ್ ಅ ಒನ್ ಟೈಪ್ ಆಫ್ ಅಕೌಂಟ್ ಯಾರಾದರೂ ಕೂಡ ಓಪನ್ ಮಾಡ್ಬೋದಾ ಮಾಡ್ಬೋದು ಎಸ್ಪೆಷಲಿ ದಿಸ್ ವಿಲ್ ಬಿ ಪ್ರಿಫರಬಲ್ ಬೈ ಬಿಸ್ನೆಸ್ ಮ್ಯಾನ್ ಆರ್ ಕಂಪನಿ ಓನರ್ಸ್ ಹಾಗಾದರೆ ಈ ಕರೆಂಟ್ ಅಕೌಂಟು ನೀವು ಜೀರೋ ಟ್ರಾನ್ಸಾಕ್ಷನ್ಸ್ ಅಂದರೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಯಾವ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಎಷ್ಟಾದರೂ ಕೂಡ ನೀವು ಪ್ರತಿದಿನ ಕೂಡ ಮಾಡ್ಬೋದು ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಮಾತ್ರ ವಿಲ್ ಬಿ ಲಿಮಿಟ್ ಅಮೌಂಟ್ ಎಷ್ಟು ಡ್ರಾ ಮಾಡಬೇಕಂತ ಲಿಮಿಟ್ ಇರುತ್ತೆ ವಿತ್ಡ್ರಾ ಮಾಡೋಕೆ ಲಿಮಿಟ್ ಇರುತ್ತೆ ನಂಬರ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಪರ್ ಡೇ ಅದು ಕೂಡ ಎಲ್ಲದಕ್ಕೂ ಕೂಡ ಲಿಮಿಟ್ ಇರುತ್ತೆ ಬಟ್ ಒಂದು ಬಿಸ್ನೆಸ್ ಅಂತ ಬಂದಾಗ ದೊಡ್ಡ ಒಂದು ಕಂಪನಿ ಅಂತ ಬಂದಾಗ ಅವರು ಟ್ರಾನ್ಸಾಕ್ಷನ್ಸು ಒಂದು ಎರಡು ಇರಲ್ಲ ಪ್ರತಿದಿನ ಕೂಡ ಮೋರ್ ದ್ಯಾನ್ ಹಂಡ್ರೆಡ್ ಮೋರ್ ದ್ಯಾನ್ ತೌಸಂಡ್ ಲ್ಯಾಕ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ ಇರೋದ್ರಿಂದ ಅವರು ಕರೆಂಟ್ ಅಕೌಂಟನ್ನು ಪ್ರಿಫರ್ ಮಾಡ್ತಾರೆ ಮತ್ತು ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಬಡ್ಡಿ ಸಿಗೋಲ್ಲ ಫಾರ್ ಎಕ್ಸಾಂಪಲ್ ನೀವು ಒಂದು ಮಂತ್ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡೋಲ್ಲ ನಿಮ್ಮ ಅಕೌಂಟಲ್ಲಿ ಅಥವಾ ಆಗಿ ಒಂದು ಟೆನ್ ಟೆನ್ ಲ್ಯಾಕು ಟೆನ್ ಕ್ರೋರ್ ಅಥವಾ ಒಂದು ಕ್ರೋರ್ ನಿಮ್ಮ ಬ್ಯಾಲೆನ್ಸ್ ಇರುತ್ತೆ ಅಂದರೆ ಅದಕ್ಕೆ ಯಾವ ರೀತಿ ಯಾವುದೇ ರೀತಿಯಾದಂತಹ ಬಡ್ಡಿಯನ್ನು ನೀಡೋದಿಲ್ಲ ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ ಅಂತ ಕೂಡ ತಗೊಳ್ಬೋದು ನಾವು ನಿಮ್ದು ಎಷ್ಟೇ ದುಡ್ಡು ಇಟ್ಟರು ಕೂಡ ಫಾರ್ ಎನಿ ಪೀರಿಯಡ್ ದೆ ವಿಲ್ ನಾಟ್ ಅಲ್ಲೋ ಆರ್ ದೇ ವಿಲ್ ನಾಟ್ ಗಿವ್ ಇಂಟ್ರೆಸ್ಟ್ ಬಡ್ಡಿಯನ್ನು ನೀಡೋದಿಲ್ಲ ಫಾರ್ ಎಕ್ಸಾಂಪಲ್ ನೀವು ಅದೇ ಹತ್ತು ಲಕ್ಷ ರೂಪಾಯಿನ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಎಸ್ ಬಿ ಅಕೌಂಟಲ್ಲಿ ಏನಾದರೂ ನೀವು ಇಟ್ಟರೆ ಎಸ್ ಬಿ ಅಕೌಂಟಲ್ಲಿ ಅವರು ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದು ಆ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ನೀಡ್ತಾ ಹೋಗ್ತಾರೆ ಅಲ್ವಾ ನೆಕ್ಸ್ಟ್ ನೋಡಿದ್ರೆ ಇನ್ ಓವರ್ ಆಲ್ ಸಮ್ಮರಿ ಆಫ್ ದ ಈ ಒಂದು ಕರೆಂಟ್ ಅಕೌಂಟ್ ಬಗ್ಗೆ ನಾವು ಹೇಳಿದರೆ ಇಲ್ಲಿ ವಿತ್ಡ್ರಾವಲ್ ಇಸ್ ಮೇಡ್ ಥ್ರೂ ಚೆಕ್ಸ್ ನೀವು ಇಲ್ಲಿ ಅಮೌಂಟನ್ನು ಡ್ರಾ ಮಾಡಬೇಕು ನಿಮ್ಮ ಖಾತೆಯಲ್ಲಿ ದುಡ್ಡಿದೆ ಅಂತಂದರೆ ಅಥವಾ ನಿಮ್ಗೆ ಯಾರಿಗಾರು ಪೇಮೆಂಟ್ ಮಾಡಬೇಕು ನೀವು ಯಾರಿಗಾರು ಸಪ್ಲಯರ್ಗಿರ್ಬೋದು ಎಂಪ್ಲಾಯೀಸ್ ಇರ್ಬೋದು ದಟ್ ಈಸ್ ಓನ್ಲಿ ಥ್ರೂ ಚೆಕ್ ಇಲ್ಲಿ ನಿಮಗೆ ಎ ಟಿ ಎಮ್ ಎ ಟಿ ಎಮ್ ಕಾರ್ಡ್ ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಆ ಥರ ಯಾವುದೇ ರೀತಿಯಂತಹ ಕಾರ್ಡ್ಗಳನ್ನು ಇಶ್ಯೂ ಮಾಡೋದಿಲ್ಲ ಕಸ್ಟಮರ್ಸಿಗೆ ಗೊತ್ತಾಗ್ತಿದ್ದೇನಾ ನೋ ರಿಸ್ಟ್ರಿಕ್ಷನ್ಸ್ ಆನ್ ವಿತ್ ಡ್ರಾವಲ್ಸ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ನೀವೆಷ್ಟಾದರೂ ಡ್ರಾ ಮಾಡ್ಬೋದು ಎಷ್ಟು ಟೈಮ್ ಆದರೂ ಕೂಡ ಡ್ರಾ ಮಾಡ್ಬೋದು ಯಾವುದೇ ರೀತಿಯಂತಹ ನಿಮಗೆ ಅಡಿಷ್ನಲ್ ಚಾರ್ಜಸ್ ಇರ್ಬೋದು ಅಥವಾ ಲಿಮಿಟೇಷನ್ಸು ಇಷ್ಟೇ ಡ್ರಾ ಮಾಡಬೇಕು ಇಷ್ಟು ಟೈಮ್ಸೇ ಮಾಡಬೇಕಂತ ಪರ್ ಡೇ ಆ ರೀತಿ ಏನೂ ಕೂಡ ನಿಮಗೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಕಸ್ಟಮರ್ಸಿಗೆ ಯಾರು ಕರೆಂಟ್ ಅಕೌಂಟ್ ಒಂದಿರ್ತಾರಲ್ಲ ಅವರಿಗೆ ನೋ ಇಂಟ್ರೆಸ್ಟ್ ಈಸ್ ಗಿವನ್ ಹೇಳಿ ಹೇಳಿದ ಹಾಗೆ ಪ್ರೀವಿಯಸ್ನ ಆಲ್ರೆಡಿ ಈ ಒಂದು ಖಾತೆಯಲ್ಲಿ ನೀವು ಎಷ್ಟೇ ಹಣವನ್ನು ಇಟ್ಟರೂ ಕೂಡ ಒಂದು ತಿಂಗಳು ಅಷ್ಟು ಅಮೌಂಟನ್ನು ಇಟ್ಟರೂ ಕೂಡ ನಿಮ್ಗೆ ಯಾವುದೇ ರೀತಿಯಂತಹ ಬಡ್ಡಿಯನ್ನು ನೀಡುವುದಿಲ್ಲ ಈ ಒಂದು ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಲೈಕ್ ಜನರಲಿ ಓಪನ್ಡ್ ಬೈ ಮ್ಯಾನ್ ಈ ಒಂದು ಕರೆಂಟ್ ಅಕೌಂಟನ್ನು ಯಾರು ಜಾಸ್ತಿ ಓಪನ್ ಮಾಡ್ತಾರೆ ಜಾಸ್ತಿ ಯಾರು ಪ್ರಿಫರ್ ಮಾಡ್ತಾರೆ ಅಂತಂದರೆ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಎಂಟರ್ಪ್ರಿನರ್ಸು ಈ ಒಂದು ಅಕೌಂಟನ್ನು ಪ್ರಿಫರ್ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಓಡ್ರಾಫ್ ಫೆಸಿಲಿಟಿ ಓಡಿ ಅಂತ ಕರೀತಾರೆ ನೀವು ಅಕೌಂಟ್ಸಲ್ಲ ಡೀಲ್ ಮಾಡುವಾಗ ಅಕೌಂಟ್ಸನ್ನು ನೀವು ಸಬ್ಜೆಕ್ಟನ್ನು ಓದುವಾಗ ಓಡಿ ಅಂತ ಕರೀತಾರೆ ದಟ್ ಮೀನ್ಸ್ ಕರೆಂಟ್ ಲ್ಯಾಬಿಟಿಯಲ್ಲಿ ನಾವು ತೋರಿಸ್ತೀವಿ ಓಡ್ರಾಫ್ ಫೆಸಿಲಿಟೀಸ್ ನಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ನಮ್ಮ ಗುಡ್ ವಿಲ್ಲು ನಮ್ಮ ನೆಟ್ವರ್ಕನ್ನು ನೋಡಿಬಿಟ್ಟು ಕಂಪನಿಯವರು ಏನು ಮಾಡ್ತಾರೆ ಈ ಒಂದು ನಮ್ಮ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಇದ್ದರೂ ಕೂಡ ನಮಗೆ ಸಮ ಅಮೌಂಟ್ ಏನು ಮಾಡ್ತಾರೆ ಲಿಮಿಟೇಷನ್ಸನ್ನು ಕೊಟ್ಟಿರ್ತಾರೆ ನಾವು ಒಂದು ಎರಡು ಲಕ್ಷ ರೂಪಾಯಿ ಅಥವಾ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಾವು ಓವರ್ ಡ್ರಾಫ್ಟ್ ಫೆಸಿಲಿಟಿನ ತಗೊಳ್ಬೋದು ನಾವು ಲೇಟಾಗಿ ಕೊಡ್ಬೋದು ಆ ರಿಮೇ ರೀಪೇಮೆಂಟನ್ನು ಮಾಡ್ಬೋದು ನಮ್ಮ ಹತ್ರ ಹಣ ಇದ್ದಾಗ ನಾವು ಪೇಮೆಂಟ್ ಮಾಡ್ಬೋದು ನಿಮಗೆ ಅದಕ್ಕೆ ಇಂಟ್ರೆಸ್ಟನ್ನ ಚಾರ್ಜ್ ಮಾಡ್ತಾರೆ ಇದೊಂಥರ ಲೋನ್ ಫೆಸಿಲಿಟಿ ಯಾರಿಗೆ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಮಾತ್ರ ನೀಡ್ತಾರೆ ಎಸ್ ಬಿ ಅಕೌಂಟ್ ಇದೆ ಎಫ್ ಡಿ ಅಕೌಂಟ್ ಇದೆ ಅವರೆಲ್ಲರಿಗೂ ಕೂಡ ನಿಮಗೆ ಎಸ್ಪೆಷಲ್ ಎಸ್ ಬಿ ಅಕೌಂಟ್ ಹೋಲ್ಡ್ರಿಗೆ ನಿಮಗೆ ಯಾವುದೇ ರೀತಿಯಾದಂತಹ ಓಡಿ ಫೆಸಿಲಿಟಿನ ನೀಡಿಲ್ಲ ಬಟ್ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಒಂದು ಎಫ್ ಡಿ ಫೆಸಿಲಿಟಿನ ನೀಡ್ತಾರೆ ಬ್ಯಾಂಕರ್ಸು ಕಸ್ಟಮರ್ಸಿಗೆ ಹಾಗೆ ದ ಮೇನ್ ಫೀಚರ್ಸ್ ಆಫ್ ಕರೆಂಟ್ ಅಕೌಂಟ್ಸ್ ಆರ್ ಆಸ್ ಫಾಲೋಸ್ ಇಲ್ಲಿ ಕರೆಂಟ್ ಅಕೌಂಟ್ನ ಕೆಲವೊಂದು ಫೀಚರ್ಸ್ಗಳನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಕರೆಂಟ್ ಬ್ಯಾಂಕ್ ಅಕೌಂಟ್ಸ್ ಆರ್ ಆಪರೇಟೆಡ್ ಟು ರನ್ ಎ ಬಿಸ್ನೆಸ್ ಕರೆಂಟ್ ಅಕೌಂಟನ್ನು ಯಾರು ಓಪನ್ ಮಾಡ್ತಾರೆ ನಾರ್ಮಲ್ಲಾಗಿ ಅಂತಂದರೆ ಬಿಸ್ನೆಸ್ ಮ್ಯಾನುಗಳು ಬಿಸ್ನೆಸ್ನ ತನ್ನ ಒಂದು ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೋಸ್ಕರ ಕರೆಂಟ್ ಅಕೌಂಟನ್ನು ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು ಪ್ರೈವೇಟ್ ಬ್ಯಾಂಕ್ಸ್ಗಳಲ್ಲಿ ಓಪನ್ ಮಾಡ್ತಾರೆ ನೆಕ್ಸ್ಟ್ ಇಟ್ ಈಸ್ ಎ ನಾನ್ ಇಂಟ್ರೆಸ್ಟ್ ಬಿಯರಿಂಗ್ ಬ್ಯಾಂಕ್ ಅಕೌಂಟ್ ಏನು ನಾನು ಆಲ್ರೆಡಿ ಹೇಳ್ದಂಗೆ ಪ್ರೀವಿಯಸ್ ಮೀನಿಂಗಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಬಡ್ಡಿಯನ್ನು ನೀಡೋದಿಲ್ಲ ಹಾಗಾಗಿ ದಿಸ್ ಈಸ್ ನಾನ್ ಇಂಟ್ರೆಸ್ಟ್ ಬಿಯರಿಂಗ್ ಯಾವುದೇ ರೀತಿಯಿಂದ ಬಡ್ಡಿ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ್ಯಸ್ ಎ ಕಸ್ಟಮರ್ ಆಗಿ ಬ್ಯಾಂಕರ್ ಕಡೆಯಿಂದ ಇಟ್ ನೀಡ್ಸ್ ಐಯರ್ ಮಿನಿಮಮ್ ಬ್ಯಾಲೆನ್ಸ್ ಟು ಬಿ ಮೇಂಟೈನ್ ಆ್ಯಸ್ ಕಂಪೇರ್ಡ್ ಟು ದ ಸೇವಿಂಗ್ಸ್ ಅಕೌಂಟ್ ನೀವು ಎಸ್ ಬಿ ಅಕೌಂಟನ್ನು ಹೊಂದಿದ್ದರೆ ನಿಮ್ದೇ ಈ ಪರ್ಸನಲ್ ಆಸ್ ಸ್ಟೂಡೆಂಟಾಗಿ ಹೊಂದಿದ್ದರೆ ಬ್ಯಾಲೆನ್ಸ್ ಒಂದು ಹಂಡ್ರೆಡ್ ರುಪೀಸ್ ಇರಬೇಕು ಅಥವಾ ಜೀರೋ ಬ್ಯಾಲೆನ್ಸ್ ಇದ್ದು ನಡೆಯುತ್ತೆ ಅಥವಾ ಫೈವ್ ಹಂಡ್ರೆಡ್ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ಕಡಿಮೆ ಇದ್ದರೆ ವಿ ದ ಚಾರ್ಜಸ್ ಅವರು ಚಾರ್ಜಸ್ಸನ್ನು ಲೆವಿ ಮಾಡ್ತಾರೆ ಅಥವಾ ಚಾರ್ಜ್ ಮಾಡ್ತಾ ಹೋಗ್ತಾರೆ ಬಟ್ ಕರೆಂಟ್ ಅಕೌಂಟಲ್ಲಿ ಏನಾಗುತ್ತೆ ಅಂದರೆ ಯು ಹ್ಯಾವ್ ಟು ಮೇಂಟೈನ್ ಮಿನಿಮಮ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಈ ರೀತಿಯ ಒಂದು ಲಿಮಿಟೇಷನ್ಸನ್ನು ಸೆಟ್ ಮಾಡಿರ್ತಾರೆ ನೆಕ್ಸ್ಟ್ ಪೆನಾಲ್ಟಿ ಇಸ್ ಚಾರ್ಜ್ಡ್ ಇಫ್ ಮಿನಿಮಮ್ ಬ್ಯಾಲೆನ್ಸ್ ಇಸ್ ನಾಟ್ ಮೇಂಟೈನ್ಡ್ ಇನ್ ದ ಕರೆಂಟ್ ಅಕೌಂಟ್ ಫಾರ್ ಎಕ್ಸಾಂಪಲ್ ನೀವು ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಂತ ಬ್ಯಾಂಕರು ನೀವು ಅಕೌಂಟ್ ಓಪನ್ ಮಾಡುವಾಗ ಹೇಳಿರ್ತಾರೆ ನೀವೇನು ಮಾಡ್ತಾ ಇರ್ತಾರೆ ಒನ್ ತೌಸಂಡು ಅಥವಾ ಜೀರೋ ಬ್ಯಾಲೆನ್ಸ್ ಮೇಂಟೇನ್ ಮಾಡ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಟು ಚಾರ್ಜ್ ದ ಪೆನಾಲ್ಟಿ ಅಗೇನ್ಸ್ಟ್ ಯುವರ್ ಅಕೌಂಟ್ ಡ್ಯೂ ಟು ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ಬ್ಯಾಲೆನ್ಸನ್ನು ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೇನ್ ಮಾಡ್ತಾ ಇಲ್ಲ ಅಂತ ನಿಮಗೆ ಪೆನಾಲ್ಟಿ ಅಥವಾ ಚಾರ್ಜಸ್ಸನ್ನು ಲೆವಿ ಮಾಡ್ಬೋದು ಇಟ್ ಚಾರ್ಜಸ್ ಇಂಟ್ರೆಸ್ಟ್ ಆನ್ ದ ಶಾರ್ಟ್ ಟರ್ಮ್ ಫಂಡ್ ಬಾರೋಡ್ ಫ್ರಮ್ ದ ಬ್ಯಾಂಕ್ ನೀವೇನಾದರೂ ಶಾರ್ಟ್ ಟರ್ಮ್ ಫಂಡ್ ಆಗಲೇ ಹೇಳಿದಂಗೆ ಓಡಿ ಫೆಸಿಲಿಟೀಸ್ ಇರ್ಬೋದು ಅಥವಾ ಶಾರ್ಟ್ ಟರ್ಮ್ ಲೋನ್ಸ್ ಏನಾದರೂ ನೀವು ಬಾರೋ ಮಾಡ್ಬೋದು ಈ ಕರೆಂಟ್ ಅಕೌಂಟಿಂದ ಅದಕ್ಕೆ ನಿಮಗೆ ಬಡ್ಡಿಯನ್ನು ಚಾರ್ಜ್ ಮಾಡ್ತಾರೆ ನೆಕ್ಸ್ಟ್ ಇಟ್ ಈಸ್ ಎ ಇಟ್ ಈಸ್ ಆಫ್ ಎ ಕಂಟಿನ್ಯೂಸ್ ನೇಚರ್ ಆ್ಯಸ್ ದೇರ್ ಈಸ್ ನೋ ಫಿಕ್ಸೆಡ್ ಪೀರಿಯಡ್ ಟು ಹೋಲ್ಡ್ ಅ ಕರೆಂಟ್ ಅಕೌಂಟ್ ಇದನ್ನು ನಾವು ಕರೆಂಟ್ ಅಕೌಂಟ್ ಅಂದರೆ ಚಾಲ್ತಿ ಅಕೌಂಟ್ ಅಂತ ಕರೀತೀನಿ ಕಂಟಿನ್ಯೂಸ್ ಆಗಿ ಇದು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ ನಿಮ್ಮಲ್ಲಿರುವಂಥ ಅಮೌಂಟು ಅಥವಾ ಅಲ್ಲಿರುವಂಥ ಅಮೌಂಟು ಯಾವುದೇ ರೀತಿಯ ಒಂದು ಸಂ ಪೀರಿಯಡ್ಗೆ ಫಿಕ್ಸಡ್ ಆಗಿ ಇರೋದಿಲ್ಲ ಹಾಗಾಗಿ ಕರೆಂಟ್ ಕಂಟಿನ್ಯೂಯಸ್ ಆಗಿ ಒಂದು ಟ್ರಾನ್ಸಾಕ್ಷನ್ಸ್ಗಳು ನಡೀತಾ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬ್ಯಾಂಕರ್ ರಿಕ್ವೈರ್ಸ್ ಕೆ ವೈ ಸಿ ನಾರ್ಮ್ಸ್ ಟು ಬಿ ಕಂಪ್ಲೀಟೆಡ್ ಬಿಫೋರ್ ಓಪನಿಂಗ್ ಕರೆಂಟ್ ಅಕೌಂಟ್ ಈಗ ನಾರ್ಮಲ್ ನೀವು ಯಾವುದೇ ಒಂದು ಬ್ಯಾಂಕಲ್ಲಿ ಯಾವುದೇ ಟೈಪ್ ಆಫ್ ಅಕೌಂಟನ್ನು ಓಪನ್ ಅಂದರೆ ಕೆ ವೈ ಸಿ ನಾರ್ಮ್ಸ್ಗಳು ಏನಿದೆ ಅದು ಫುಲ್ಫಿಲ್ ಫಿಲ್ ಆಗ್ಬೇಕು ಕೆ ವೈ ಸಿ ಅಂದರೆ ಕೇಳ್ತಾರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ನೋ ಯುವರ್ ಕಸ್ಟಮರ್ ನೋ ಅಂದರೆ ನಿಮ್ಮ ಗ್ರಾಹಕರ ಬಗ್ಗೆ ನೀವು ಕಂಪ್ಲೀಟಾದ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ ನಿಮಗೆ ಆ್ಯಸ್ ಎ ಬ್ಯಾಂಕರ್ ಆಗಿ ಅಂತ ಹೇಳಿ ಬ್ಯಾಂಕಿಗೆ ಆರ್ ಬಿ ಐನವ್ರು ನೀಡಿರುವಂಥ ಒಂದು ಗೈಡೆನ್ಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ಕರೆಂಟ್ ಅಕೌಂಟ್ ಇಷ್ಟು ಎನೇಬಲ್ ದ ಬಿಸ್ನೆಸ್ ಮ್ಯಾನ್ ಟು ಕಂಡಕ್ಟ್ ದೇರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಸ್ಮೂತ್ಲಿ ತಮ್ಮ ಒಂದು ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಏನಾಗಬೇಕು ಒಂದು ಬ್ಯಾ ಬಿಸ್ನೆಸ್ ಮ್ಯಾನ್ದು ಅದೆಲ್ಲ ಆಕ್ಟಿವಿಟೀಸ್ಗಳನ್ನು ಸ್ಮೂತಾಗಿ ಈಸಿಯಾಗಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಸೆಟಲ್ಮೆಂಟ್ ಆಗೋದಕ್ಕೋಸ್ಕರ ಈ ಒಂದು ಅಕೌಂಟನ್ನು ಅವರಿಗೆ ನೀಡ್ತಾರೆ ಅದೇ ರೀತಿ ಅವರಿಗೆ ಬೇಕಾಗಿರುವಂತಹ ಸೇವೆಗಳನ್ನು ಸರ್ವೀಸ್ಗಳನ್ನು ಬ್ಯಾಂಕರು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಟೈಮ್ ಟು ಟೈಮ್ ಗೊತ್ತಾಗ್ತಿದೆ ಅಲ್ವಾ

ಆ್ಯಸ್ ಲಾಂಗ್ ಆಸ್ ದ ಕರೆಂಟ್ ಅಕೌಂಟ್ ಹೋಲ್ಡರ್ ಹ್ಯಾಸ್ ಫಂಡ್ಸ್ ಇನ್ ಈಸ್ ಬ್ಯಾಂಕ್ ಅಕೌಂಟ್ ಅವ್ನ ಅಕೌಂಟಲ್ಲಿ ಅಮೌಂಟ್ ಇತ್ತು ಅಂದರೆ ಅವ್ನು ಎಷ್ಟು ಟೈಮ್ ಆದರೂ ಬಿಡಿಸ್ಬೋದು ಎಷ್ಟು ಅಮೌಂಟ್ ಆದರೂ ಬಿಡಿಸ್ಬೋದು ಅವನ ಅಕೌಂಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಇದೆ ಅಂದರೆ ಒಂದು ಕೋಟಿಯನ್ನು ನೂರು ಸಾವಿರ ಬಿಡಿಸ್ಬೋದು ಒಂದು ಲಕ್ಷ ಒಂದು ಲಕ್ಷ ಈ ರೀತಿ ಬಿಡಿಸ್ಬೋದು ಹತ್ತು ಸಾವಿರ ಹತ್ತು ಸಾವಿರ ಅಂತ ಎಷ್ಟು ಟೈಮ್ ಆದರೂ ಕೂಡ ಅವನು ಬಿಡಿಸ್ಬೋದು ಅವ್ನಿಗೆ ಯಾವುದೇ ರೀತಿಯಂತಹ ಲಿಮಿಟೇಷನ್ಸ್ ಇರೋಲ್ಲ ಅದ್ರ ಫ್ಯೂಚರ್ ಏನಪ್ಪ ಅಂತಂದರೆ ಮೇನಾಗಿ ನೀವು ಎಷ್ಟು ಟೈಮ್ ಆದರೂ ಕೂಡ ನೀವು ಕರೆಂಟ್ ಅಕೌಂಟ್ ಹೋಲ್ಡರು ಅಮೌಂಟ್ ವಿತ್ಡ್ರಾ ಮಾಡ್ಬೋದು ಮತ್ತು ಡೆಪಾಸಿಟ್ ಮಾಡ್ಬೋದು ನೆಕ್ಸ್ಟ್ ಜನ್ರಲಿ ಬ್ಯಾಂಕ್ ಡಸ್ ನಾಟ್ ಪೇ ಎನ್ ಇಂಟ್ರೆಸ್ಟ್ ಆನ್ ಕರೆಂಟ್ ಅಕೌಂಟ್ ನಾವೆಡಿಯ ಸಮ್ ಬ್ಯಾಂಕ್ಸ್ ಟು ಟು ಪೇ ಇಂಟ್ರೆಸ್ಟ್ ಆನ್ ದ ಬ್ಯಾಲೆನ್ಸ್ ಆಫ್ ದ ಕರೆಂಟ್ ಅಕೌಂಟ್ ನಾರ್ಮಲ್ಲಾಗಿ ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಯಾವುದೇ ರೀತಿಯಾದಂತಹ ಅವರಲ್ಲಿರುವಂಥ ಬ್ಯಾಲೆನ್ಸ್ ಮೇಲೆ ಅಕೌಂಟಲ್ಲಿರುವಂಥ ಒಂದು ಬ್ಯಾಲೆನ್ಸ್ ಏನು ಉಳಿದಿರುತ್ತೆ ಅದ್ರ ಮೇಲೆ ಬಡ್ಡಿ ನೀಡಲ್ಲ ಈಗ ಕೆಲವೊಂದು ಕಂಪನಿಗಳು ಏನು ಮಾಡ್ತಾ ಇತ್ತು ಬ್ಯಾಂಕ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಎಂಕರೇಜ್ಮೆಂಟ್ ಮಾಡೋದಕ್ಕೋಸ್ಕರ ಬ್ಯಾಂಕ್ ಬ್ಯಾಂಕಲ್ಲಿ ಬ್ಯಾಲೆನ್ಸನ್ನು ಉಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಕ್ಯಾಶ್ ರಿಸರ್ವೇಷನ್ ಅಂತ ಕರಿತೀವಿ ಸಿ ಎ ಆರ್ ಆರ್ ಅಂತೆ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಮೋಟ್ ಮಾಡೋದಕ್ಕೋಸ್ಕರ ಸಮ ಬ್ಯಾಂಕುಗಳು ಪ್ರೈವೇಟ್ ಬ್ಯಾಂಕ್ಸು ಏನು ಮಾಡ್ತಾ ಇದೆ ಅವ್ರಿಗೆ ಬಡ್ಡಿಯನ್ನು ಇದೆ ನೆಕ್ಸ್ಟು ಎ ಟಿ ಎಮ್ ಮೀನ್ಸ್ ಅಂದರೆ ಒಂದು ಸಿಂಪಲ್ ಕ್ವೆಶನನ್ನು ಇಲ್ಲಿ ಕೇಳ್ತಾ ಇದ್ದೀನಿ ಎ ಟಿ ಎಮ್ ಅಂತ ನೀವು ಕೇಳಿರ್ಬೋದು ಎ ಟಿ ಎಮ್ಗೆ ಹೋಗಪ್ಪ ದುಡ್ಡು ಬಿಡಿಸ್ಕೊಳ್ಬೇಕು ಎ ಟಿ ಎಮ್ಗೆ ಹೋಗಿ ಹಣವನ್ನು ಡೆಪಾಸಿಟ್ ಮಾಡಬೇಕು ಈ ರೀತಿಯಾಗಿ ಕೆಲವೊಂದು ನೀವು ಮಾತಾಡೋದನ್ನು ಕೇಳಿರ್ತೀರ ಇಲ್ಲಿ ಎ ಟಿ ಎಮ್ ಅಂತಂದರೆ ಏನು ಅಂತ ಫುಲ್ ಫಾರ್ಮ್ ನೋಡೋದಾದರೆ ಎನಿ ಟೈಮ್ ಮನಿ ಆಟೋಮೈಟ್ ಆಟೋ ಟ್ರಕ್ ಆಫ್ ಮಹೀಂದ್ರಾ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ನನ್ನ ಐಬೊ ಈ ಥರ ಫುಲ್ ಫಾರ್ಮ್ ಎ ಟಿ ಎಮ್ ಅಂತಂದರೆ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ನಿಮ್ಗೆ ಯಾವಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸನ್ನು ಇದು ನೀಡ್ತಾ ಹೋಗುತ್ತೆ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಮಿಷಿನ್ ನಾನು ಈ ಒಂದು ವಿಡಿಯೋಗಳನ್ನು ಕಂಟೆಂಟ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಕೆ ಡಿ ಬಸವ ಅವ್ರದು ಮತ್ತು ಬ್ಯಾಂಕಿಂಗ್ ಥೇರಿ ಆ್ಯಂಡ್ ಪ್ರ್ಯಾಕ್ಟೀಸ್ ಕೆ ಸಿ ಶೇಖರ್ ಮತ್ತು ಲಕ್ಷ್ಮೀ ಶೇಖರ್ ಅವರು ಬರೆದಿರೋಂತಹ ಬುಕ್ಸ್ಗಳನ್ನು ಬ್ಯಾಂಕಿಂಗ್ ಥೇರಿ ಆ್ಯಂಡ್ ಪ್ರಾಕ್ಟೀಸ್ ಕಟೈಟ್ ಸಂಜಯ್ ಇವರು ಬರೆದಿರುವಂಥ ಬುಕ್ಸ್ಗಳನ್ನು ರೆಫರ್ ಮಾಡಿದ್ದೀನಿ ನಿಮ್ಮ ಲೈಬ್ರರಿಲಿ ಅವೈಲಬಲ್ ಇದ್ದರೆ ನೀವು ಕೂಡ ರೆಫರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್